ಈ ನೀವು ಹೇಳುವ ಗ್ಯಾಸ್ಟ್ರೈಟಿಸ್ಗೆ ಬಹಳ ಸಣ್ಣ ಮದ್ದು, ಒಳ್ಳೆ ನೀರು, ಪರಿಶುದ್ಧವಾದ ನೀರು, ಅದನ್ನು ಸ್ವಲ್ಪ ಬಿಸಿ ಮಾಡಿ ಕುಡಿದ್ರೆ ಈ ಗ್ಯಾಸದ ಸಮಸ್ಯೆ ಪರಿಹಾರ ಆಗ್ತದೆ. ಯಾಕಂದರೆ ಅಲ್ಲಿ ಆ್ಯಸಿಡ್ ಹೆಚ್ಚಿದ್ರೆ ಅದು ಅಲ್ಲೇ ಡೈಲ್ಯೂಟ್ ಆಗಿ ಹೋಗ್ತದೆ. ಮತ್ತು ಇನ್ನೂ ಒಳ್ಳೆ ಮದ್ದಿತ್ತು, ನಾವೆಲ್ಲ ಸ್ಟೂಡೆಂಟ್ಸ್ ಆಗಿರುವಾಗ, ಅದು ಬಹಳ ಒಳ್ಳೆ ಮದ್ದು, ಶುಂಠಿ ರಸ. ಅದಕ್ಕೆ ಹೇಳೋದು ಟಿಂಚರ್ ಜಿಂಜಿ ಬರೀಸ್ ಅಂತ ದೊಡ್ಡ ಹೆಸರು, ಲ್ಯಾಟಿನ್ ಹೆಸರು. ನಾವು ಕೊಡ್ತಾ ಇದ್ದ ಚಿಂಚರ್ ಜಿಂಜಿ ಬರೀಸ್ ಅಂದರೆ ಏನು, ಈ ಶುಂಠಿ ಅದು ಆಲ್ಕಲೈನ್, ಅದು ಒಳಗೆ ಹೋದರೆ ಈ ಆ್ಯಸಿಡನ್ನಲ್ಲಿ ಸರಿ ಮಾಡ್ತದೆ. ಮತ್ತು ಆ ಆ್ಯಸಿಡ್ ಹೆಚ್ಚಾಗಿ ಹೊಟ್ಟೆಯ ಆ ಒಂದು ಕೋಟಿಂಗ್ ಉಂಟು, ಅದರದ್ದು ಮ್ಯೂಕಸ್ ಮೆಂಬ್ರೇನ್ ಕೋಟಿಂಗ್, ಅದು ಏನಾಗ್ತದೆ, ನಿಮ್ಮ ಬಾಯಿ ಸುಟ್ಟರೆ ಹೇಗೆ ಅದು ಸುಟ್ಟೋಗ್ತದೆ, ಇರೋಷನ್ ಆಗ್ತದೆ. ಇದಕ್ಕೊಂದು ಭಾಳ ದೊಡ್ಡ ಒಂದು ಔಷಧಿ ಉಂಟು ನಮ್ಮಲ್ಲಿ. ಬಾಳೆಕಾಯಿ, ಬಾಳೆಹಣ್ಣಲ್ಲ, ಬಾಳೆಕಾಯಿ, ಪಚ್ಚೆ ಬಾಳೆಕಾಯಿ ನಾವು ಪದಾರ್ಥ ಮಾಡ್ತೇವಲ್ವ, ಅದನ್ನು ಹಸಿ ಪಚ್ಚೆ ಬಾಳೆಕಾಯಿಯನ್ನು ತುಂಡನ್ನು ತಿಂದರೆ ಅದರೊಂದು ಭಾಳ ಒಳ್ಳೆ ಟ್ಯಾನಿನ್ ಉಂಟು, ಅದು ಒಳ್ಳೆ ಕೋಟಿಂಗ್ ಕೊಟ್ಟು ಈವನ್ ಅದರಲ್ಲಿ ಹುಣ್ಣಾಗಿದ್ದರೂ ಕೂಡ, ಅಲ್ಸರ್ ಆಗಿದ್ದರೂ ಕೂಡ ಗುಣ ಆಗ್ತದೆ. ಇದನ್ನು ರಷ್ಯಾದಲ್ಲಿ 100 ವರ್ಷದಿಂದ ಉಪಯೋಗ ಮಾಡ್ತಾಯಿದ್ರು ಔಷಧಿಯಲ್ಲಿ. ಆದರೆ ಅಮೆರಿಕದ ಈ ಔಷಧಿ ಕಂಪನಿಗಳು ತಮ್ಮ ಆ್ಯಂಟಾಸಿಡ್ ಮಾರಿ ಹೋಗುವುದಿಲ್ಲ ಅಂತ ಹೇಳಿ ಇದನ್ನು ಹಾಗೆ ಇಟ್ಟಿದ್ರು. ಕಮ್ಯುನಿಸ್ಟ್ ಕಾಲದಲ್ಲಿ ಆ ಯಾವುದು ಹೊರಗೆ ಬರ್ತಾ ಇರಲಿಲ್ಲ, ಈಗ ನಮಗೆ ಗೊತ್ತುಂಟು ಅವರು ಬಹಳ ಹಿಂದಿನಿಂದ ಮಾಡ್ತಾ ಇದ್ದಾರೆ ಅಂತ. ಅದು ನಾವು ಭಾರತ ದೇಶದಲ್ಲಿ ಕೂಡ ಮಾಡ್ತಾ ಇದ್ದೇವೆ ನಮ್ಮ ಹಳೆ ಔಷಧಿ ಪದ್ಧತಿಯಲ್ಲಿ, ಮನೆ ಔಷಧಿ ಮನೆಯಲ್ಲಿ. ಈಗ ಅದನ್ನು ಮಾಡ್ಬೋದು, ಇದು ಬಹಳ ಒಳ್ಳೆಯ ಔಷಧಿ. ರೋಲ್ ಆಫ್ ಗಾರ್ಲಿಕ್ ಏನಂತೀರಿ? ಗಾರ್ಲಿಕ್ ಇದಕ್ಕಲ್ಲ, ಗಾರ್ಲಿಕ್ ತುಂಬ ಬೇರೆ ಪ್ರಕ್ರಿಯೆ, ಅದು ಬೇರೆ ಒಂದು 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 ದಿವಸ ಮಾಡ್ಬೋದು ಗಾರ್ಲಿಕ್ಕಿನ ವಿಷಯ ಇದಲ್ಲ. ಇದಕ್ಕೆ ಮುಖ್ಯ ಏನು ಅಂದರೆ ಹಸಿ ಬಾಳೆಕಾಯಿ ಎಷ್ಟು ಒಳ್ಳೆಯದು ಅಂದರೆ, ನಾನು ಈಗ ಅಲ್ಸರ್ ಇದ್ದರೂ ಹಸಿ ಬಾಳೆಕಾಯಿಯೇ ಕೊಡೋದು, ಯಾಕಂದರೆ ನನಗೆ ಈ ಔಷಧಿಗಳನ್ನು ಕೊಡಲಿಕ್ಕೆ ಹೆದರಿಕೆ ಆಗ್ತದೆ, ಅದಕ್ಕೆ ಅಷ್ಟು ಸೈಡ್ ಇಫೆಕ್ಟ್ಸ್ ಉಂಟು. ಇದಕ್ಕೆ ಯಾವುದು ಸೈಡ್ ಇಫೆಕ್ಟ್ ಇಲ್ಲ, ಮತ್ತೇನು ಅಲ್ಲಿ ಮನೆಯಲ್ಲಿ ಗಲಾಟೆ ಆಗಬೇಕು, ಸೇಫ್ ಆನ್ ಪ್ರೊಲಾಂಗ್ ಯುಟಿಲಿಟಿ ಆಲ್ಸೋ. ಹೌದು, ಮತ್ತೆ ಅದನ್ನು ಪ್ರಿವೆಂಟಿವ್ ಆಲ್ಸೋ ಇದನ್ನು ಯೂಸ್ ಮಾಡ್ಬೋದು. ಅದರ ಒಟ್ಟಿಗೆ ನೀವು ಅದನ್ನು ಕ್ಲಬ್ ಮಾಡಿ ಸ್ವಲ್ಪ ಟ್ರ್ಯಾಂಕ್ವಿಲಿಟಿ ಆಫ್ ಮೈಂಡ್ ಯೋಗ ಮಾಡಿದರೆ, ದಿವಸಾಗಲೂ ಒಂದು ಯೋಗ ಮಾಡೋ ಅಭ್ಯಾಸ ಮಾಡಿಕೊಂಡ್ರೆ, ಮತ್ತು ನಿಮ್ಮ ವೇಗ ಜೀವನದ ವೇಗವನ್ನು ಸ್ವಲ್ಪ ಕಮ್ಮಿ ಮಾಡಿದರೆ, ಯಾಕೆಂದರೆ ಜೀವನದ ವೇಗ ಯಾಕೆ, ಹೆಚ್ಚು ದುಡ್ಡು ಮಾಡಲಿಕ್ಕಲ್ವ, ಅಷ್ಟು ದುಡ್ಡು ಬೇಡ, ಎಷ್ಟು ಸಾಗ ಬೇಕು ಅಷ್ಟೇ ಮಾಡಿದರೆ ಯಾವ ಕಾಯಿಲೆಯೂ ಇಲ್ಲ, ಎಲ್ಲ ಕಾಯಿಲೆ ಗುಣ ಆಗ್ತದೆ. ಭಾಳ ಭಾಳ ಸುಸಂದರ್ಭಿತವಾದಂತಹ ಮಾತನ್ನು ಹೇಳಿದ್ರಿ. ಫಂಕ್ಷನಲ್ ಫುಡ್ಸು ಅಥವಾ ನಾವು ಮನೆ ಮದ್ದು ಅಂತ ಏನು ಕರಿತೀವಿ, ಅದು ಭಾಳ ಪ್ರಾಥಮಿಕ ಹಂತದಲ್ಲಿ ಆ್ಯಸಿಡ್ ಆಲ್ಕಲಿನ ಸ್ಟೆಬಿಲೈಸ್ ಮಾಡೋಕ್ಕೆ ಅಥವಾ ನ್ಯೂಟ್ರಲೈಸ್ ಮಾಡೋಕ್ಕೆ ಭಾಳ ಪ್ರಮುಖವಾದಂತಹ ಮಾತು. ಮತ್ತು ನೀರು ಕೂಡ ಎಷ್ಟೋ ಜನ 2-4 ಲೀಟರ್ ನೀರು ಕುಡಿಬೇಕು ಅಂತ ಹಿಂಜರಿಕೆ ಬರ್ತಕ್ಕಂಥದ್ದು, ನೀರನ್ನು ಕುಡಿಬೇಕಾ ಅಂತ. ನಾವು ವೆರೈಟೆಡ್ ಡ್ರಿಂಕ್ಸ್ನ ಕುಡಿತೀವಿ, ಅದ್ರ ಬಗ್ಗೆ ಭಾಳ, ಅದರಿಂದ ಕೂಡ ನಮ್ಮ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆಗ್ತಕ್ಕಂಥದ್ದಾಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು. ಭಾಳ ಸ್ಪೆಸಿಫಿಕ್ ಆಗಿ ಒಂದು ಸೆಗ್ಮೆಂಟ್ ಆಫ್ ಜನ ಯಾರಿದಕ್ಕೆ ಆವೃತವಾಗಿದ್ದಾರೆ, ಅದಕ್ಕೆ ಮಾರು ಹೋಗಿದ್ದಾರೆ, ಅವರು ಡೆಫಿನೆಟ್ಲಿ ಇದರ ತೀವ್ರತೆ ಜಾಸ್ತಿಯಾಗಿ ತೊಂದರೆ ಕೊಡ್ಬೋದು ಅಂತಕ್ಕಂಥದ್ದು. ಹೌದು, ನೀವು ಕಾರಣ ಕೇಳಲಿಲ್ಲ, ಕಾರಣ ಕೇಳಿದರೆ ನಾನು ಹೇಳ್ತಾ ಇದ್ದೆ. ಸೋಡಾ, ಈ ಗ್ಯಾಸ್ ಏರೇಟೆಡ್ ಡ್ರಿಂಕ್ಸ್ ಉಂಟಲ್ಲ, ಅದು ಇದಕ್ಕೆ ಒಂದು ದೊಡ್ಡ ಮಾರಕ. ಅದು ಎಲ್ಲಿವರೆಗೆ ಅಂದರೆ ಅದು ಭಾಳ ಹಾಳು. ಮತ್ತು ಎಲ್ಲ ಬಾಟ್ಲಿಯಲ್ಲಿ ಹಾಕಿದಂಥ ಬಣ್ಣ ಬಣ್ಣದ ಬೇರೆ ಬೇರೆ ಹೆಸರು ಹೇಳುವುದಿಲ್ಲ, ಪೇಯಗಳು, ಪೇಯಗಳು ಇಲ್ಲ ಅದೆಲ್ಲ, ಅದರಲ್ಲಿ ಸಕ್ಕರೆ ಉಂಟು ಸ್ವಲ್ಪ ಅಲ್ಲ, ಇದು ನಮ್ಮನ್ನು ಕೊಲ್ತದೆ. ಈಗ ನಮಗೆ ಕೊಲೆಸ್ಟ್ರಾಲ್ ಅಲ್ಲ ನಮ್ಮನ್ನು ಕೊಲ್ಲೋದು, ಸಕ್ಕರೆ. ಈ ಸಕ್ಕರೆಯನ್ನು ನಾವು ಈಗ ಬೇರೆ ಬೇರೆ ಆಹಾರದಲ್ಲಿ, ಪ್ರಿಸರ್ವ್ಡ್ ಫುಡ್, ಜಂಕ್ ಫುಡ್ ಅಂತ ಏನು ಹೇಳ್ತೇವೆ, ಇದನ್ನು ಸಕ್ಕರೆಯನ್ನು ನಾವು ಜನರಿಗೆ ಕೊಡ್ತಾ ಇದ್ದೇವೆ. ಖಾಲಿ ಈ ಬಾಟ್ಲಿಯಲ್ಲಿ ಹಾಕಿದಂಥ ಈ ಬಣ್ಣದ ಒಂದು ಬಾಟ್ಲಿಯಲ್ಲಿ 5 ಚಮಚ ಸಕ್ಕರೆ ಉಂಟು, 5 ಚಮಚ ಸಕ್ಕರೆ. ಇದನ್ನು ಮಾರುವಂಥ ಒಂದು ದೊಡ್ಡ ಕಂಪನಿ ಉಂಟು, ಆ ಕಂಪನಿಯ ಸಿಇಒಗೆ ನಾವು ಪದ್ಮಭೂಷಣ ಕೊಟ್ಟಿದ್ದೇವೆ. ಆದರೆ ಆ ಮನುಷ್ಯ, ಆ ವ್ಯಕ್ತಿ ಮಾಡಿದಂಥ ಅನ್ಯಾಯ ಈ ಲೋಕಕ್ಕೆ ಇಲ್ಲ. ಯಾಕಂದರೆ ಇನ್ನೂ ಒಂದು 10-15 ವರ್ಷದಲ್ಲಿ ನಾವು ಅಮೆರಿಕದವರು ಹಾಗೆ ಆಗ್ತೇವೆ. ಅಮೆರಿಕದಲ್ಲಿ ಈಗ ಒಂದು ದೊಡ್ಡ ಎಪಿಡೆಮಿಕ್ ಅಂದರೆ ಒಬೆಸಿಟಿ, ಒಬೆಸಿಟಿಯಿಂದ ಸಂಬಂಧ, ಒಬೆಸಿಟಿಗೆ ಒಂದು ಕಾರಣ ಅಂದರೆ ಸಕ್ಕರೆ. ಅಂದರೆ ಇದನ್ನು ನಾವು ಈ ಆ ಪಾನೀಯಗಳನ್ನು ಕುಡಿಯುವುದು ದೊಡ್ಡ ಒಂದು ಶಾಪ ನಮ್ಮ ಎಳೆವಯಸ್ಸಿನ ಮಕ್ಕಳಿಗೆ. ಈಗಿರೋ ಸ್ಟೈಲ್ನಲ್ಲಿ ಅದೇ ಆಗಬೇಕು ಬೆಳಿಗ್ಗೆ ಎದ್ದು. ಈಗೆಲ್ಲ ಮುಂಚಿನ ಕಾಲದ ಬೇಸಿಗೆ ಬಂತು ಅಂದ್ರೆ ನಿಂಬೆ ಶರಬತ್ತು ಬೇಲ್ದಣ್ಣೆ ಎಲ್ಲ ಹೊರಟೋಯ್ತು, ರೆಡಿಮೇಡ್ ಕುಡಿತಕ್ಕಂತಹ ಒಂದು ಪದ್ಧತಿ ಪ್ರಕ್ರಿಯೆ ಆಗ್ಬಿಟ್ಟಿದೆ ಅಂತ. ಅದು ಅದು ಮಾತ್ರ ಅಲ್ಲ, ಈಗ ನಮ್ಮ ಈ ಫ್ರೂಟ್ ಜ್ಯೂಸಸ್, ನೀವು ಮನೆಯಲ್ಲೇ ಫ್ರೂಟ್ನಲ್ಲಿ ಜ್ಯೂಸ್ ಮಾಡಿ ಕುಡಿದ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದು. ಈ ಪ್ರಿಸರ್ವ್ಡ್ ಫ್ರೂಟ್ ಜ್ಯೂಸ್ ಉಂಟಲ್ವ, ಅದರಲ್ಲಿ ಎಷ್ಟು ಸಕ್ಕರೆ ಉಂಟು, ಮತ್ತು ಪ್ರಿಸರ್ವೇಟಿವ್ಸ್ ಉಂಟು, ಅದರಲ್ಲಿ ಜ್ಯೂಸ್ ಇಲ್ಲ, ಸಕ್ಕರೆ ಮತ್ತು ಪ್ರಿಸರ್ವೇಟಿವ್ಸ್ ಮಾತ್ರ, ಫೈಬರ್ ಮತ್ತು ಎಸೆನ್ಸ್ ಫೈಬರ್ ಹಾಕ್ಬಿಟ್ಟು ಬರೀ ಜ್ಯೂಸ್ ಅನ್ನು ಕುಡಿತೀವಿ. ಹಾಗಾಗಿ ನಾವೆಲ್ಲವನ್ನು ಅನ್ಯಾಯ ಮಾಡ್ತಾ ಇದ್ದೇವೆ. ನಾವು ಈ ಗ್ಯಾಸ್ ಅಂತ ಹೇಳುವುದು, ಗ್ಯಾಸ್ ಅದೊಂದು ಗ್ಯಾಸೇ ಆಗಿದೆ, ಇನ್ ದ ಮೆಟಫಾರಿಕ್ ಸೆನ್ಸ್. ಸ್ಮೋಕಿಂಗ್ ಬಗ್ಗೆ ಏನು ಹೇಳ್ತೀರಿ? ಸ್ಮೋಕಿಂಗ್ ಬಹಳ ದೊಡ್ಡ ಶಾಪ, ಗ್ಯಾಸ್ಟ್ರೈಟಿಸ್ ಮಾತ್ರ ಅಲ್ಲ, ಸ್ಮೋಕಿಂಗ್ನಷ್ಟು ದೊಡ್ಡ ಶಾಪ ಮನುಷ್ಯನಿಗೆ ಬೇರೆ ಇಲ್ಲವೇ ಇಲ್ಲ.
ನೀವು ಇನ್ನೊಂದು ಹೇಳಿದ್ರಿ ಆಲ್ಕೋಹಾಲ್, ಆಲ್ಕೋಹಾಲ್ ಕೂಡ ಭಾಳ ಅನ್ಯಾಯ. ಇದೆರಡನ್ನು ನಾವು ಬಿಟ್ಟರೆ ಈ ಲೋಕದಲ್ಲಿ ಕಷ್ಟ ಇಲ್ಲ, ಆದರೆ ಈ ಎರಡನ್ನು ನಮ್ಮ ಸಮಾಜ ಒತ್ತು ಕೊಡ್ತದೆ. ಅದಕ್ಕೆ ಸ್ಮೋಕಿಂಗ್ಗೆ ಸ್ವಲ್ಪ ಕಡಿಮೆ ಆಗಿದ್ರೆ, ಆಲ್ಕೋಹಾಲ್ ಕಡಿಮೆ ಆಗಲಿಲ್ಲ, ಆನ್ ದ ಕಾಂಟ್ರರಿ ಆಲ್ಕೋಹಾಲ್ ಸೊಫಿಸ್ಟಿಕೇಟೆಡ್ ಆಲ್ಕೋಹಾಲ್ ಹೆಚ್ಚಾಗ್ತಾ ಇದೆ. ಸೊ ಇದು ಎರಡು ಬಹಳ ಹಾಳು, ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ಎಲ್ಲದಕ್ಕೂ ಹಾಳು, ಇದಕ್ಕೆ ಖಂಡಿತ ಹಾಳು. ಅದು ಮಾತ್ರ ಅಲ್ಲದೆ ಏನಾಗ್ತದೆ ಅಂದರೆ, ಈ ಆಲ್ಕೋಹಾಲ್ನವರು ಇನ್ನೊಂದು ಪ್ಲ್ಯಾನ್ ಮಾಡಿದ್ದಾರೆ. ಅವರು ಈ ಡಾಕ್ಟರ್ಗಳನ್ನೆಲ್ಲ ಮಂಗ ಮಾಡಲಿಕ್ಕೆ ಒಂದು ಸ್ಟಡಿ ಅಂತ ಮಾಡಿ ಅದು ಡಾಕ್ಟರ್ಗಳಿಗೆ ದುಡ್ಡು ಕೊಟ್ಟೆ ಮಾಡಿಸಿದ್ದು. ಸ್ವಲ್ಪ ಕುಡಿದ್ರೆ ಹಾರ್ಟಿಗೆ ಒಳ್ಳೆಯದು ಅಂತ. ಸತ್ಯ ಏನು ಅಂದರೆ, ಒಂದು ಡ್ರಾಪ್ ಕೂಡ ಆಲ್ಕೋಹಾಲ್ನಿಂದ ದೇಹಕ್ಕೆ ಲಾಭ ಅಂತ ನಮಗೆ ಇಷ್ಟೊತ್ತು ಗೊತ್ತಿಲ್ಲ ವೈಜ್ಞಾನಿಕವಾಗಿ. ಒಂದು ಎರಡು ಡ್ರಾಪ್ ಒಂದು ಸ್ವಲ್ಪ ತೆಕ್ಕೊಂಡ್ರೆ ಅದು ಹಾಳು ಅಂತ ನಮಗೆ ಪ್ರೂಫ್ ಇಲ್ಲ. ಬಟ್ ಒಂದು ಡ್ರಾಪು ಕೂಡ ಹಾರ್ಟಿಗೆ ಒಳ್ಳೆಯದಲ್ಲ, ಹಾರ್ಟನ್ನು ಹಾಳು ಮಾಡ್ತದೆ. ಆ್ಯಕ್ಚುಲಿ ಹಾರ್ಟ್ನಲ್ಲಿ ಆಲ್ಕೋಹಾಲ್ನಿಂದ ಆಗುವಂಥ ಹಾಳು ಕೊರೊನರಿ ಆರ್ಟರಿ ಡಿಸೀಸ್ನಲ್ಲಿ ಕೂಡ ಆಗೋದಿಲ್ಲ. ಇದಕ್ಕೆ ಹೇಳೋದು ಆಲ್ಕೋಹಾಲಿಕ್ ಕಾರ್ಡಿಯೋಮಯೋಪತಿ ಅಂತ, ಅದಕ್ಕೆ ಮದ್ದೇ ಇಲ್ಲ, ಅವರು ಸತ್ತೇ ಹೋಗ್ತಾರೆ. ನಿಜ. ಹಾಗಾಗಿ ಆಲ್ಕೋಹಾಲ್ ಸ್ಮೋಕಿಂಗು ಇದೆರಡು ನೀವು ಹೇಳಿದ ಗ್ಯಾಸಿಗೆ ಒಂದು ದೊಡ್ಡ ಶಾಪ.